ಒಟ್ಟಾರೆ ಈ ಬೇರೆ ಬೇರೆ ಕಂಪನಿಗಳಿಂದ ಅಂದಾಜು ಸುಮಾರು ನಾವು ಅಪೇಕ್ಷೆ ಮಾಡಿರುವಂಥದ್ದು ಇಂಡಸ್ಟ್ರೀಸ್ ಮತ್ತು ಐ ಟಿ ಬಿ ಟಿ ಎಲ್ಲ ಕೂಡಿಕೊಂಡು ಸುಮಾರು $3 billion ಅಷ್ಟುಂಟು, ಅಂದರೆ $3 trillion ಸುಮಾರು 25,000 crore ಬಂಡವಾಳ ಹೂಡಿಕೆ ಒಂದು ಆಸಕ್ತಿ ಒಂದು ಸಹ ನಿರೀಕ್ಷೆ ನಮ್ಮ ಮುಂದೆ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ, ಇದೊಂದು ಯಶಸ್ವಿಯಾದಂಥ ಒಂದು ನಮ್ಮ ಭೇಟಿ ಮತ್ತು ಪ್ರವಾಸ. ಈಗಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ವೇಗವಾಗಿ ಒತ್ತು ಸಹ ಬದಲಾಗ್ತಿರುವಂಥ ನಮ್ಮ ಈಗಿನ ಭೌಗೋಳಿಕ ರಾಜಕೀಯ ಸ್ಥಿತಿಯಲ್ಲಿ ಅಮೇರಿಕಾ ತುಂಬ ಸಹ ಮಹತ್ವ ಪಾತ್ರವನ್ನು ವಹಿಸ್ಕೋತದೆ, ಭೇಟಿ ಮಹತ್ವ ಪಾತ್ರ ವಹಿಸ್ಕೋತದೆ, ಮತ್ತು ಈ ಭೇಟಿ ಕೂಡ ತುಂಬ ಸಹ ಅತ್ಯಂತ ಅವಶ್ಯಕತೆಯಾಗಿತ್ತು. ಭಾರತ ದೇಶ ಹೂಡಿಕೆಗಳಿಗೆ ಒಂದು ಆಕರ್ಷಣೆ ಹೊಂದಿರುವಂಥ ಒಂದು ದೇಶ, ಅದರ ಜೊತೆಗೆ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರಪ್ರಥಮಕ್ಕೆ ಬರ್ತದೆ. ಯಾಕಂದ್ರೆ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ನೋಡಿದಾಗ 40% ನಮ್ಮಲ್ಲಿ ನಮ್ಮ ರಾಜ್ಯದ ಕೊಡುಗೆ ಇದೆ. ಅದು ಕಳೆದ 10 ವರ್ಷಗಳ ಕಾಲ ನಿರಂತರವಾಗಿ ನಾವು number 1, number 2ದಲ್ಲಿದ್ದೀವಿ. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ತಗೊಳ್ರಿ, ನಾವು 63% ಆಫ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಮ್ಮ 63% ನಮ್ಮದು ರಾಜ್ಯದ ಒಂದು ಕೊಡುಗೆ ಒಂದು ದಿವಸ ಇದೆ. ಹೀಗಾಗಿ ಎಕ್ಸ್ಪೋರ್ಟ್ಸ್ನಲ್ಲಿ ಕೂಡ ನಾವು ಸುಮಾರು 38% to 40% ಇರೋದು. 38% ವಿವಿಧ ಒಳಗೆ 40%.